ಇದನ್ನೆಲ್ಲ ಸರ್ಕಾರ ನಿರೀಕ್ಷೆ ಮಾಡಕ್ಕಾಗಲ್ಲ. ಈಗ ಸರ್ಕಾರದ ಗಮನಕ್ಕೆ ಬಂದಿದೆ, ಮುಂದೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದೀನಿ. ಯು ವಿಲ್ ಟೇಕ್ ಆಕ್ಷನ್, ಅಪ್ರೋಪ್ರಿಯೇಟ್ ಆಕ್ಷನ್. ಮತ್ತೇನಾದ್ರು ಉಂಟಾ? ಸಂಧಾನ ನಾನು ಹೇಳಿದ್ನಲ್ಲ, ನಾನು ಅಸೆಂಬ್ಲಿಗೆ ಬಂದಾಗ ಅವ್ರು ರೈಸ್ ಮಾಡಕ್ ಕೊಟ್ಟಿದ್ರು, ಕೇಳಿದೆ. ಇಲ್ಲ ಅವರು ಒಂದು ರಿಗ್ರೆಟ್ ಎಕ್ಸ್ಪ್ರೆಸ್ ಮಾಡಲಿ ನನಗೆ, ನಂದು ಈ ಥರ ಸರ್ವೆ ಮಾಡಿ ನನ್ನ ಡಿಫೇಮ್ ಮಾಡಿದ್ರು ಅಂದರು. ಸರಿ ಬನ್ನಿ ಅಂತೇಳಿ ನಾನೇ ಕರೆದು ಲಾಬಿನಲ್ಲಿ ಕುಂಡ್ರಿಸಿ ಏನಮ್ಮ ಅಂದ್ರೆ, ಇಲ್ಲ ಸರ್ ಈ ಥರ ನನಗೆ ಅವತ್ತು ಮಾಹಿತಿ ಕೊಟ್ಟ ಆಧಾರದಲ್ಲಿ ನಾನು ಆರ್ಡರ್ ಮಾಡಿದ್ದೆ, ನಾವು ಈಗ ಅದೇನು ಇಲ್ಲ ಅಂದಮೇಲೆ ಐ ರಿಗ್ರೆಟ್ ಅಂತ ಹೇಳಿದ್ರು. ನಿಜ, ಅಷ್ಟು ಬಿಟ್ಟರೆ ಅವ್ರು ಬೇರೆ ಯಾವುದೇ ಪರ್ಸನಲ್ಲು ಅಥವಾ ಅವ್ರ ಮೇಲೆ ಇರೋ ಮತ್ತೆ ಕಾರಣಗಳಿಗೆಲ್ಲ ನಾವು ಸಂಧಾನ ಮಾಡಿಲ್ಲ, ಮಹೇಶ್ಗೆ ಸೀಮಿತವಾಗಿ ಮಾಡಿದ್ವಿ. ಶಾಸಕರ ತಲ್ಲರಿ, ನಾನು ಹೌಸಲ್ಲಿ ಉತ್ತರ ಹೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದರಿಂದ ನಾನು ಇಂಟರ್ವೆನ್ ಆಗಿದ್ದೀನಿ. ಅವ್ರು ಮಹೇಶ್ ಹುಡುಕೊಂಡು ಹೋಗ್ಲಿಲ್ಲ, ಮಹೇಶ್ ಅವ್ರನ್ನ ಹುಡುಕೊಂಡು ಹೋಗ್ಲಿಲ್ಲ, ನಾನೇ ಲಾಬಿ ಖರ್ಚು ಮಾತಾಡಿದ್ದೀನಿ, ನಾನೇ ಒಪ್ತಾ ಇದ್ದೀನಲ್ಲ. ನಾನು ಆಸ್ ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಹೌಸ್ಗೆ ಹೇಳಬೇಕಾದಾಗ ಏನು ಮಾಹಿತಿ ತಗೊಂಡೊಂದು ಅಗತ್ಯ ಇತ್ತು ನನಗೆ. ಅದರ ಬದಲೇ ಇಬ್ಬರದ್ದು ಸಾಲ್ವಾಗುತ್ತೆ ಅಂದ್ರೆ ಯಾಕೆ ಆಗಬಾರ್ದು, ಅಸೆಂಬ್ಲಿ ಇವೆಲ್ಲ ಚರ್ಚೆ ಆಗೋದ್ರ ಬದಲು ಅಂತ ನಾನು ಮಾಡಿರೋದು ನಿಜ. ರೂಪಾ ಅವ್ರನ್ನ ಕೇಳಲ್ಲ ಮಿನಿಸ್ಟರ್ಗಳೆಲ್ಲ ಆಕ್ಟ್ ಮಾಡೋದು, ಅದನ್ನೇ ಮಾತಾಡ್ತಿರಲ್ಲ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಾ? ನಾವೇನಾದ್ರು ಹೇಳಕ್ ಅಧಿಕಾರ ಇದೆಯಾ? ನೋಡ್ರಿ, ಈ ತರ ಪ್ರಶ್ನೆಗಳು ಕೇಳಿ ನಾನು ಐ ಆಮ್ ಓನಿಂಗ್ ರೆಸ್ಪಾನ್ಸಿಬಿಲಿಟಿ. ಆಯಮ್ಮ ಹೋಗ್ಲಿಲ್ಲ, ರೈಸ್ ಆಗುತ್ತೆ ಅಂದಾಗ ನಾನು ಕರೆಸ್ದೆ, ನಾನು ಕೇಳಿದೆ ಏನ್ ನಡೆದಿದೆ ಏನ್ ನಡೆದಿಲ್ಲ ಆಗುತ್ತೆ ಇದಕ್ಕೆಲ್ಲ. ನಾವು ಅಸೆಂಬ್ಲಿ ನಿಂತ್ಕೊಂಡು ಉತ್ತರಗಳು ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದಾಗ, ಸರ್ ಈಗ ಆಗಿತ್ತು ನನಗಿದ್ ಮಾಹಿತಿ ಮೇಲೆ ನಾನು ಸರ್ವೆಗೆ ಆರ್ಡರ್ ಮಾಡಿದ್ದೆ. ಈ ಮಹೇಶ್ ಹೇಳ್ತಾ ಇದಾರೆ ಅದ್ರ ವ್ಯಾಪ್ತಿಲಿ ಬರೋದಿಲ್ಲ, ಅದು ಗೋಮಾಳ ಆಗಲಿ ರಾಜಕಾಲುವೆ ಆಗಲಿ ಬರಲಿಲ್ಲ ಅಂತಾರೆ. ಸೊ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಸರ್, ನಾನು ಅವತ್ತು ಮಾಡಿದ್ದಕ್ಕೆ ಮಿಸ್ಟೇಕ್ ಆಗಿದ್ರೆ ನಾನು ಅದನ್ನು ನಾನು ವಾಪಸ್ ತಗೋತೀನಿ ಅಂತ ಅವ್ರು ಹೇಳಿ ತಪ್ಪ. ಅವ್ರು ಅವತ್ತು ಡಿ ಸಿ ಇದ್ರಪ್ಪ, ಯಾರೋ ಮಾಹಿತಿ ಕೊಟ್ಟರು ಸರ್ವೆಗೆ ಆರ್ಡರ್ ಮಾಡಿರೋ, ಈ ಸರ್ವೆ ಆಗಿದೆ. ಅದಕ್ಕೆ ನಾನು ರಿಗ್ರೆಟ್ ಮಾಡ್ತೀನಿ ಮಹೇಶ್, ನಿಮ್ಗೆ ಇನ್ಕನ್ವೀನಿಯನ್ಸ್ ಆಗಿದೆ ಅನ್ನೋ ಮಾತನ್ನು ರಾಜಿ ಆಗೋದ್ರಲ್ಲಿ ಏನು ತಪ್ಪು? ದೊಡ್ಡ ಸುಮ್ಮನೆ ಅಸೆಂಬ್ಲಿ ನಿಂತ್ಕೊಂಡು ಇದೆಲ್ಲ ಚರ್ಚೆ ಆಗೋದ್ರು ಬೇಡ ಅಂತ ನಾನು ಇಂಟರ್ವ್ಯೂನ್ ಆದ ಐ ಎಂ ಬಗೆಹರಿಸಂಗ್ ಅಂತ ಮಾಡಿದ್ವಿ. ಬಿಟ್ರೆ ಅವ್ರು ಹೇಳಿದಾಗ ಇ ಎಂ ಐ ಅವ್ರ ಹತ್ರ ಹೋಗಿ ರಾಜಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲಪ್ಪ. ನಾನು ಕರೆಸಿದ್ಲ ಅಬ್ಬಿಗೆ, ನಾನೇನು ಅದರಲ್ಲಿ ತಪ್ಪು ಅಂದ್ಕೊಳಲ್ಲ. ಸಾಲ್ವ್ ಆಗೋದಾದ್ರೆ ಸಾಲ್ವ್ ಆಗ್ಲಿ ಅಂತ ಕರೆಸ್ತೀವಿ, ಎಲ್ಲದಕ್ಕೂ ವಿಧಾನಸಭೆಯಲ್ಲೇ ಹೇಳಕ್ಕಾಗತ್ತಾ?